ಇವತ್ತು ನಮ್ಮನ್ನ ನೀವು ತಡೆದಿದ್ದು ಅಕ್ಷಮ್ಯ ಅಪರಾಧವನ್ನ ಮಾಡಿದಿರಿ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಸೊ ಈ ಸಂದರ್ಭದಲ್ಲಿ ಈ ರೀತಿಯ ಪ್ರವೃತ್ತಿ ನೀವು ಮುಂದುವರೆದ್ರೆ ಪರ್ಯಾಯ ಶಕ್ತಿ ಪರ್ಯಾಯ ಹಿಂದೂ ಇವತ್ತು ಪಕ್ಷ ನಿರ್ಮಾಣ ಮಾಡುವಂತಹ ಅನಿವಾರ್ಯತೆ ನೀವೇ ಹುಟ್ಟು ಹಾಕ್ತಾ ಇದ್ದೀರಿ. ಸೊ ಇನ್ನು ಮುಂದಿನ ದಿನಗಳಲ್ಲಿ ಹಿಂದೂ ಕಾರ್ಯಕರ್ತರು ಯಾರ್ಯಾರಿದ್ದಾರೆ, ಒಂದು ಸ್ವತಂತ್ರವಾಗಿ ಹಿಂದುತ್ವಕ್ಕಾಗಿ ಹಿಂದೂ ರಾಷ್ಟ್ರಕ್ಕಾಗಿ ಇವತ್ತು ಹಿಂದೂಗಳ ಸುರಕ್ಷತೆಗೋಸ್ಕರ ಚುನಾವಣೆಗೆ ನಿಂತು ನಿಮ್ಮನ್ನು ಧಿಕ್ಕರಿಸ್ತೀವಿ ಅಂತ ಅನ್ನುವಂಥದ್ದು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಅಲ್ಲಿ ಬೇರೆ ಸಂಘಟನೆಯ ಇವತ್ತು ಡಾಕ್ಟರ್ ಪ್ರಭಾಕರ್ ಭಟ್ರು ಹೋಗಿದ್ದಾರೆ, ಇನ್ನು ಬೇರೆ ಸಂಘ ಬಜರಂಗ ದಳದ ಕಾರ್ಯಕರ್ತರು ಹೋಗಿದ್ದಾರೆ, ಹಿಂದೂ ಜಾಗರಣ ಕಾರ್ಯಕರ್ತರು ಹೋಗಿದ್ದಾರೆ, ಪ್ರಮೋದ್ ಮುತಾಲಿಕ್ ಶ್ರೀರಾಮ ಸೇನೆ ಸಂಘಟನೆಯ ಕಾರ್ಯಕರ್ತರು ಏನು ಅಪರಾಧ ಮಾಡಿದೆ, ಏನು ತಪ್ಪು ಮಾಡಿದೆ? ನಾನು ಪ್ರಖರ ಹಿಂದುತ್ವದ ಹಿನ್ನೆಲೆಯಲ್ಲೇ ಒಂದೇ ಒಂದು ಪೈಸ ಒಂದು ಇಂಚು ಕೂಡ ಹಿಂದುತ್ವದಲ್ಲಿ ಕಾಂಪ್ರಮೈಸ್ ಮಾಡದೆ ಹೋರಾಟ ಮಾಡ್ತಾ ಇರುವಂತಹ ನಾಯಕನನ್ನ ಇವತ್ತು ಶ್ರೀರಾಮ ಸೇನೆ ಸಂಘಟನೆಯನ್ನು ತಡಿತೀರಿ ಅಂತಂದ್ರೆ ತಾರತಮ್ಯ ತೋರಿಸ್ತಾ ಇದ್ದೀರಿ ನೀವು ಹಿಂದುತ್ವದಲ್ಲಿ. ಸೊ ಹಿಂದುತ್ವ ಹಿಂದೂ ಸಂಘಟನೆಗಳನ್ನು ಒಡೆಯುವಂತಹ ನೀಚ ಕೆಲಸ ಮಾಡ್ತಾ ಇದ್ದೀರಿ ನೀವು. ಈ ರೀತಿಯ ಪ್ರವೃತ್ತಿ ಈ ರೀತಿಯ ಮಾನಸಿಕತೆ ಸರಿಯಲ್ಲ ಅಂತ ಅನ್ನುವಂಥದ್ದು ಹೇಳ್ತಾ ಇದ್ದೀನಿ. ಧಿಕ್ಕಾರ ಇರಲಿ ನಿಮಗೆ.